ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪಿಕ್ಸೆಲ್ ಆ್ಯಪ್ ಮತ್ತು ಪಿಕ್ಸಾರ್ಟ್ ಅಪ್ಲಿಕೇಶನ್ಗೆ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಂಡಿರುವಂಥ ಕಸ್ಟಮ್ ಫಾಂಟ್ಸ್ನ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಹಿಂದಿನ ವೀಡಿಯೋದಲ್ಲಿ ಯಾವ ರೀತಿ ಇಂಗ್ಲೀಷ್ ಫಾಂಟ್ ಮತ್ತು ಕನ್ನಡ ಫಾಂಟ್ಸ್ನ ಡೌನ್ ಮಾಡ್ಕೊಳ್ಳೋದು ಅಂತ ಒಂದು ಟ್ಯುಟೋರಿಯಲ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಈ ವಿಡಿಯೋ ಕೊನೆ ತನಕ ನೋಡಿ, ಈ ವಿಡಿಯೋ ಕೊನೆಯಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅದನ್ನೇ ಸಾಲ್ವ್ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಈಗ ಟ್ಯುಟೋರಿಯಲ್ ನೋಡೋಣ. ಫೈಲ್ ಮ್ಯಾನೇಜರ್ ಓಪನ್ ಮಾಡಿ, ನಿಮ್ಮ ಫಾಂಟ್ಸ್ ಎಲ್ಲಿರುತ್ತೆ ಆ ಫೋಲ್ಡರ್ನ ಓಪನ್ ಮಾಡಿ, ನಿಮ್ಗೆ ಯಾವ್ಯಾವ ಫಾಂಟ್ಸ್ ಬೇಕೋ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದಿಷ್ಟು ಕನ್ನಡ ಫಾಂಟು, ಒಂದಿಷ್ಟು ಇಂಗ್ಲೀಷ್ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಇಂಟರ್ನಲ್ ಸ್ಟೋರೇಜಲ್ಲಿ ನಿಮಗೆ ಪಿಕ್ಸಾರ್ಟ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಆ ಒಂದು ಫೋಲ್ಡರ್ನ ಓಪನ್ ಮಾಡಿ. ನೋಡಿ, ಇಲ್ಲಿ ಪಿಕ್ಸಾರ್ಟ್ ಅಂತ ಫೋಲ್ಡರ್ ಇದೆಯಲ್ಲ, ಇದೆ, ಅದನ್ನು ಓಪನ್ ಮಾಡಿ. ನೆಕ್ಸ್ಟಲ್ಲಿ ನಿಮಗೆ ಫಾಂಟ್ಸ್ ಅಂತ ಇನ್ನೊಂದು ಫೋಲ್ಡರ್ ಇರುತ್ತೆ, ಆ ಒಂದು ಫೋಲ್ಡರ್ನ ಓಪನ್ ಮಾಡಿ. ನೆಕ್ಸ್ಟ್ ಅಲ್ಲಿಗೆ ಪೇಸ್ಟ್ ಮಾಡಿ. ನೋಡಿ, ನಮಗೆ ಇವಾಗ ಫಾಂಟ್ಸ್ ಎಲ್ಲ ಈಗ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಈಗ ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ. ನಾನು ಇವಾಗ ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ ಒಂದು ಯೆಲ್ಲೋ ಕಲರ್ ಬ್ಯಾಗ್ರೌಂಡ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಟೆಕ್ಸ್ಟ್ ಅಂತಿರುತ್ತೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಏನು ಟೆಕ್ಸ್ಟ್ ಬೇಕು ಅದನ್ನು ಟೈಪ್ ಮಾಡಿ. ನಾ ಇಲ್ಲಿ ಫಿಲಮ್ ಗುರು ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಮೈ ಫಾಂಟ್ಸ್ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾವಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿರ್ತೀವಲ್ಲ ಫಾಂಟ್ಸು, ಅದೆಲ್ಲ ನಮಗೆ ಇಲ್ಲಿ ಬಂದಿರುತ್ತೆ. ನೋಡಿ, ಇಲ್ಲಿ ಬಂದಿದೆ. ಈಗ ನೋಡಿ, ಇಲ್ಲಿ ಬ್ಲಡ್ ಥರ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಆ ಫಾಂಟ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಈ ಕಲರ್ ಮೇಲೆ ಕ್ಲಿಕ್ ಮಾಡಿ, ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಕಲರ್ ಆ ಫಾಂಟ್ಗೆ ಬಂದೇ ಬಿಡುತ್ತೆ. ಈ ರೀತಿ ನೀವು ಫಾಂಟ್ಗಳನ್ನ ಹಾಕ್ಕೊಬಹುದು. ಇಲ್ಲಿ ನಿಮಗೆ ತುಂಬ ಟೆಕ್ಸ್ಟ್ ಆಪ್ಷನ್ಸ್ ಇದೆ, ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಈಗ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಟೆಕ್ಸ್ಟ್ಗೆ ಸ್ಟ್ರೋಕ್ ಎಲ್ಲ ಹಾಕ್ಕೊಬಹುದು. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡೋಣ. ಸಿಂಪಲ್ ಆಗಿ ಫಾಂಟ್ನ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟೆ. ಬೇಕಾದ್ರೆ ನೀವು ಇದಕ್ಕೆ ಕನ್ನಡ ಫಾಂಟ್ ಕೂಡ ಹಾಕ್ಕೊಬಹುದು. ಕನ್ನಡನ ಒಂದ್ಸತಿ ತೋರಿಸ್ಬಿಡ್ತೀನಿ ಅಂತ ಹೇಳಿ. ಈಗ ರಾಂಗ್ ಕೊಟ್ಬಿಟ್ಟು ಇದನ್ನು ಡಿಸ್ಕಾರ್ಡ್ ಮಾಡ್ಬಿಡ್ತೀನಿ. ನೋಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕನ್ನಡದಲ್ಲಿ ನನ್ನ ಹೆಸರು ಟೈಪ್ ಮಾಡ್ಕೊಂಡೆ. ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ತಿರುಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೈ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಲೋಹಿತ್ ಕನ್ನಡ, ಬಲ್ಲು ತಮ್ಮ ಅದೆಲ್ಲ ಕನ್ನಡ ಫಾಂಟ್ಸು. ಸೊ ಈಗ ನೋಡಿ, ಆ ಬಲ್ಲು ತಮ್ಮ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಫಾಂಟು ಕನ್ನಡದಲ್ಲಿ ಬಂದೇ ಬಿಡ್ತು. ಇಲ್ಲ ಅಂತಂದರೆ ಮೈ ಫಾಂಟ್ಸ್ ಲೋಹಿತ್ ಕನ್ನಡ ಮೇಲೆ ಕ್ಲಿಕ್ ಮಾಡಿದೆ. ನೋಡಿ, ಇದು ಬೇರೆ ಫಾಂಟ್ ಬಂತು. ಇಲ್ಲೂ ಕೂಡ ನಿಮಗೆ ನೀವೇನೇನು ಹಾಕಿರ್ತೀರ ಸ್ಟಾರ್ಟಿಂಗಲ್ಲಿ ಫಾಂಟ್ ಎಲ್ಲ ಇಲ್ಲೂ ಕೂಡ ನಿಮಗೆ ತೋರಿಸುತ್ತೆ. ಓಕೆನಾ? ಸೊ ಈ ಥರ ನೀವು ಪಿಕ್ಸಾರ್ಟ್ ಅಪ್ಲಿಕೇಶನ್ಗೆ ಈ ಥರ ನೀವು ಫಾಂಟ್ಸ್ನ ಹಾಕೊಬಹುದು. ಬನ್ನಿ ಈಗ ಪಿಕ್ಸೆಲ್ ಆ್ಯಪ್ಗೆ ಯಾವ ರೀತಿ ಈ ಥರ ಫಾಂಟ್ಸ್ನ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ನನಗೆ ಆ ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತ ಇದ್ದೀನಿ. ನೆಕ್ಸ್ಟು ಚೇತನ್ ಅಂತ ಟೈಪ್ ಮಾಡ್ಕೊತ ಇದ್ದೀನಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಇದಕ್ಕೆ ನಾವು ಡೌನ್ಲೋಡ್ ಮಾಡ್ಕೊಂಡಿರುವಂಥ ಫಾಂಟ್ನ ಹೇಗೆ ಹಾಕೋದು ಅಂತಂದರೆ, ಈ ಎ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫಾಂಟ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಮೈ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಾವೇನು ಡೌನ್ ಮಾಡ್ಕೊಂಡಿರ್ತೀವಿ ಫಾಂಟ್ಸು ಅದೆಲ್ಲ ನಿಮಗೆ ಇಲ್ಲೇ ತೋರಿಸುತ್ತೆ ಆಟೋಮೆಟಿಕಲಿ. ಅಕಸ್ಮಾತ್ ಇಲ್ಲಿ ತೋರಿಸ್ತಿಲ್ಲ ಅಂತ ಅಂದರೆ, ಇಲ್ಲಿ ನಿಮಗೆ ಟಿ ಮತ್ತು ಪ್ಲಸ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫಾಂಟ್ ಎಲ್ಲಿದೆ ನೋಡ್ಕೊಂಡು ಆ ಫಾಂಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಸೆಲೆಕ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾಂಟು ಟೆನ್ ಅಂತ ಇಲ್ಲಿಗೆ ಬಂದ್ಬಿಡುತ್ತೆ. ಅಕಸ್ಮಾತ್ ನೀವು ಫಾಂಟ್ನೆಲ್ಲ ಒಂದು ಫೋಲ್ಡರಲ್ಲಿ ಮಡಗಿರ್ತೀರಾ ಅಂತಂದರೆ, ಈ ಫೋಲ್ಡರ್ ಮತ್ತು ಪ್ಲಸ್ ಅಂತ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ಫೋಲ್ಡರ್, ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಡೈರೆಕ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೋಲ್ಡರ್ ಇರುವಂಥ ಫಾಂಟ್ ಎಲ್ಲ ನಿಮಗೆ ಟಕ್ 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 ಅಂತ ಬಂದ್ಬಿಡುತ್ತೆ. ಈ ರೀತಿ ನೀವು ಫಾಂಟ್ನ ಇಂಪೋರ್ಟ್ ಮಾಡ್ಕೊಬೋದು. ಸೊ ನೋಡಿ, ನಾನು ಇವಾಗ ಇಲ್ಲಿ ಎಲ್ ಇ ಡಿ ಡಾಟ್ ಮ್ಯಾಟ್ರಿಕ್ಸ್ ಅಂತಿದೆಯಲ್ಲ, ಆ ಫಾಂಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡಿ, ಆ ಫಾಂಟ್ ಇಲ್ಲಿ ನನಗೆ ಬಂದೇ ಬಿಡ್ತು. ಬೇಕಾದ್ರೆ ನಾವು ಇದನ್ನು 3D ಆಗಿ ಕೂಡ ಕನ್ವರ್ಟ್ ಮಾಡ್ಕೊಬೋದು. ಇಲ್ಲಿ ನಮಗೆ 3D ಟೆಕ್ಸ್ಟ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ 3D ಆಗಿಬಿಡುತ್ತೆ. ನೋಡಿ, ರೊಟೇಷನ್ ಮಾಡಿ ತೋರಿಸ್ತೀನಿ. ನೋಡಿ, ಟೆಕ್ಸ್ಟ್ ಇಲ್ಲಿ ನಮಗೆ 3D ಆಗಿದೆ. ಸೊ ಈ ರೀತಿ ನೀವು ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ಗೆ ಫಾಂಟ್ನ ಇಂಪೋರ್ಟ್ ಮಾಡ್ಕೊಬಹುದು, ಕನ್ನಡ ಫಾಂಟ್ನು ಇದೇ ರೀತಿ ಮಾಡ್ಕೊಬಹುದು. ಈ ರೀತಿ ನೀವು ಪಿಕ್ಸೆಲ್ ಆ್ಯಪ್ ಮತ್ತು ಪಿಕ್ಸಾರ್ಟ್ ಅಪ್ಲಿಕೇಶನ್ಗೆ ಫಾಂಟ್ನ ಆ್ಯಡ್ ಮಾಡ್ಕೊಬಹುದು. ನಾನು ಹಿಂದಿನ ವೀಡಿಯೋದಲ್ಲಿ thefont.com ಅನ್ನೋ ಒಂದು ವೆಬ್ಸೈಟ್ನಿಂದ ಇಂಗ್ಲೀಷ್ ಫಾಂಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಟ್ಯೂಟೋರಿಯಲ್ ಮಾಡಿದೆ. ಬಟ್ ಅದರ ನಾವು ಆ ಒಂದು ವೆಬ್ಸೈಟ್ನಲ್ಲಿ ಫಾಂಟ್ನ ಡೌನ್ಲೋಡ್ ಮಾಡ್ಕೊಂಡಿರೋದು ಝಿಪ್ ಅನ್ನೋ ಒಂದು ಫಾರ್ಮೆಟಲ್ಲಿ ಬಂದಿರ್ತಂದ್ರೆ ಅವರು ಅದನ್ನು ಕಂಪ್ರೆಸ್ ಮಾಡಿ ಅದನ್ನು ಕೊಟ್ಟಿರ್ತಾರೆ. ನಾವು ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಫಾಂಟು ವರ್ಕ್ ಆಗಲ್ಲ. ನಾವು ಅದಕ್ಕೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಫಸ್ಟು. ನೀವು ನಿಮ್ಮ ಹತ್ರ MI ಮೊಬೈಲ್ ಇತ್ತು ಅಂತಂದರೆ ನೀವು ಆ ಒಂದು ಫೈಲ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಎಕ್ಸ್ಟ್ರಾಕ್ಟ್ ಅಂತ ಕೇಳಿದ್ರೆ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡೋದು ಎಕ್ಸ್ಟ್ರಾಕ್ಟ್ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ಲ್ಲಿ ಒಂದು ಅನ್ಝಿಪ್ ಮಾಡುವಂಥ ಒಂದು ಅಪ್ಲಿಕೇಶನ್ ಲಿಂಕ್ ಹಾಕಿರ್ತೀನಿ. ಆ ಒಂದು ಅಪ್ಲಿಕೇಶನ್ ಡೌನ್ ಮಾಡ್ಕೊಂಡು ಅನ್ಝಿಪ್ ಮಾಡಿಬಿಟ್ಟು ಆಮೇಲಿಂದ ಆ ಫಾಂಟ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ ಅಥವಾ ಪಿಕ್ಸೆಲ್ ಲ್ಯಾಬಲ್ಲಿ ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತದ ಒಂದು ಲೈಕ್ ಮಾಡಿ, ಇಲ್ಲಾಂತಂದ್ರೆ ಬೇಡ. ಇದ್ರೆ ಒಳ್ಳೆ ವಿಡಿಯೋಸ್ಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.